ಅನರ್ಹ ಶಾಸಕ ಡಾಕ್ಟರ್ ನಾರಾಯಣಗೌಡ ನಿವಾಸದಲ್ಲಿ ಕನಕದಾಸ ಜಯಂತಿ ಆಚರಣೆ. ಬೆಳಗಾವಿಯಲ್ಲಿ ಕನಕದಾಸ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕೊಪ್ಪಳ ನಗರದಲ್ಲಿ ಕನಕದಾಸ ಜಯಂತಿ ಆಚರಣೆ. ರಾಯಚೂರು ಜಿಲ್ಲೆಯಲ್ಲಿ 532ನೇ ಕನಕದಾಸರ ಜಯಂತಿ ಆಚರಣೆ. 8 ತಿಂಗಳಿನಿಂದ ಸಂಬಳ ಕೊಡದೇ ಇದ್ದ ಕಾರಣ ಬೇಸತ್ತ ಯುವಕ ನೇಣಿಗೆ ಸಿಡು. ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಅನರ್ಹ ಶಾಸಕರಾದ ಡಾಕ್ಟರ್ ನಾರಾಯಣಗೌಡರ ನಿವಾಸದಲ್ಲಿ ಕನಕದಾಸರ ಜಯಂತ್ಯುತ್ಸವವನ್ನು ಏರ್ಪಡಿಸಲಾಗಿತ್ತು. ಈ ಸಮಾರಂಭದಲ್ಲಿ ಭಾಗವಹಿಸಿದ್ದ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ನಾರಾಯಣಗೌಡ, ಮೂಡ ಅಧ್ಯಕ್ಷ ಕೆ ಶ್ರೀನಿವಾಸ್, ತಾಲೂಕು ಬಿಜೆಪಿ ಅಧ್ಯಕ್ಷ ಬೂಕಹಳ್ಳಿ ಮಂಜು, ನೂರಾರು ಜನರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ತಾಲೂಕು ಕುರುಬ ಸಮಾಜದ ಯುವ ಘಟಕದ ಅಧ್ಯಕ್ಷ ಹೊಸೂರು ನಿಂಗೇಗೌಡ, ಯುವ ಮುಖಂಡರಾದ ಅವಿನಾಶ್, ಅಕ್ಷಯ್, ಶ್ರೀನಿವಾಸ್, ಚಂದು ಕುಮಾರ್, ಜಗದೀಶ್, ಎನ್ಡಿ ರಾಮೇಗೌಡ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಬೆಳಗಾವಿ ಜಿಲ್ಲೆಯಲ್ಲಿ ಕನಕದಾಸರ ಜಯಂತಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಅಭಯ್ ಪಾಟೀಲ್ ರವರು ಡೊಳ್ಳು ಬಾರಿಸುವುದರ ಮೂಲಕ ಚಾಲನೆ ನೀಡಿ ಎಲ್ಲರಿಗೂ ಹುಮ್ಮಸ್ಸು ನೀಡಿದರು. ಕನಕದಾಸರ ಮೆರವಣಿಗೆಯನ್ನ ಮಹಾಂತೇಶ್ ನಗರದಿಂದ ಕಿಲ್ಲಾಕೆರೆ ಆರ್ಟಿಒ ಸರ್ಕಲ್ ಮುಖಾಂತರ ಮಹಾನಗರ ಪಾಲಿಕೆಯಲ್ಲಿ ಕನಕದಾಸರ ಜಯಂತಿಯನ್ನ ಮುಕ್ತಾಯಗೊಳಿಸಿದರು. ಕೊಪ್ಪಳ ನಗರದಲ್ಲಿ ಜಿಲ್ಲಾ ಆಡಳಿತ ವತಿಯಿಂದ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಮಾನ್ಯ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಅವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಹಾಗೂ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಶ್ರೀ ಭಕ್ತ ಕನಕದಾಸರ 532ನೆಯ ಜಯಂತ್ಯೋತ್ಸವವನ್ನ ರಾಯಚೂರು ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಸಲಾಯಿತು. ಮತ್ತು ಇದೇ ಸಮಯದಲ್ಲಿ ಪಟ್ಟಣದಲ್ಲಿ ಶ್ರೀ ಭಕ್ತ ಕನಕದಾಸರ ವೃತ್ತದ ಭೂಮಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಸಮುದಾಯದ ಸ್ವಾಮೀಜಿಗಳು ಹಾಗೂ ಸ್ಥಳೀಯ ಶಾಸಕರು ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು ನೆರೆದಿದ್ದರು. ಕೆಂಪೇಗೌಡ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಕೆಆರ್ಪೇಟೆ ತಾಲೂಕಿನ ಯುವಕ 8 ತಿಂಗಳಿನಿಂದ ಸಂಬಳ ಕೊಡದೇ ಇದ್ದ ಕಾರಣ ಬೇಸತ್ತು ನೇಣಿಗೆ ಶರಣಾಗಿದ್ದಾನೆ. ಸಂತೆಬಾಚಳ್ಳಿ ಹೋಬಳಿಯ ಬಿಕ್ಕ ಸಮುದ್ರ ಗ್ರಾಮದ ತಮ್ಮೇಗೌಡರ ಪುತ್ರ ಯೋಗೀಶ್ ಪಿಟಿ ಒಬ್ಬನೇ ಮಗ. ಅವನನ್ನೇ ಅವಲಂಬಿಸಿದ ಕುಟುಂಬ ಕಂಗಾಲಾಗಿದೆ. ಸತ್ತ ಶವದ ಬಳಿ ವಿಡಿಯೋದಲ್ಲಿ ಬಯಲಾದ ಸತ್ಯ. ಬೇಸತ್ತ ಸಿಬ್ಬಂದಿಯು ಆಸ್ಪತ್ರೆಯ ಎದುರು ಪ್ರತಿಭಟನೆ ಮಾಡಿದರು. ನಮ್ಮ ಕಾವೇರಿ ಟಿವಿ ವಾಹಿನಿಯಲ್ಲಿ ರಿಪೋರ್ಟರ್ಸ್, ಆಂಕರ್ಸ್, ಎಡಿಟರ್, ಕ್ಯಾಮ್ರಾಮನ್, ಟೆಕ್ನಿಷಿಯನ್, ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಮತ್ತು ಎಲ್ಲ ತರಹ ಮೀಡಿಯಾ ಸಂಬಂಧಪಟ್ಟ ಹಾಗೆ ಉದ್ಯೋಗ ಅವಕಾಶ ಇದೆ. ಇಲ್ಲಿ ಹೊಸಬರಿಗೆ ಮೊದಲ ಆದ್ಯತೆ. ಈ ಕೂಡಲೇ ನೀವು ಕರೆ ಮಾಡಬೇಕಾಗಿರುವಂಥ ದೂರವಾಣಿ ಸಂಖ್ಯೆ 9481249158ಗೆ ಕಾಲ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಮರೆಯದಿರಿ.